ಅವರ ಆಲೋಚನೆಗಳು ಏನ್ ಬೇಕಾದ್ರೂ ಇರಲಿ, ಆದರೆ ಅವರು ಯಾರನ್ನ ಎದರಿಸಬೇಕೋ ನಾಳೆ, ಅವರ ಆಲೋಚನೆಗಳೇನಿದೆ? ಸ್ಥಾಪಿತ ರಾಜಕೀಯ ಪಕ್ಷಗಳ ಮಹಾಮಹಿಮರು ನೋಡಿ. ನಾನು ಸ್ವಾಗತ ಮಾಡ್ತೀನಿ, ಜನರ ಸೇವೆ ಮಾಡಲಿ, ನಂದೊಂದು ಸಂಪೂರ್ಣವಾದಂತ ಶುಭವನ್ನು ಅವರಿಗೆ ಕೋರ್ತಾ ಇದ್ದೀನಿ. ನಂದೊಂದು ಮನವಿ ಏನಪ್ಪಾ ಅಂದ್ರೆ, ಜಾತ್ಯತೀತ ತತ್ವದ ಮೇಲೆ ಎಲ್ಲಾ ವರ್ಗವನ್ನ ತೆಗೆದುಕೊಂಡು ಹೋಗುವಂತ ಒಂದು ಪಕ್ಷ ಆಗಲಿ ಅಂತ ಆಸೆ. ಸ್ವತಂತ್ರವಾದ ದೇಶ, ಅವ್ರಿಗೆ ಹಕ್ಕಿದೆ, ಬರಲಿ, ಸಂತೋಷ ಯಾರು ಬೇಡ. ಅಷ್ಟು ಒಳ್ಳೆ ವಿಚಾರಗಳಿದೆ. ಇವತ್ತು ಟೆಕ್ನಾಲಜಿ ಇಷ್ಟೆಲ್ಲ ಇಂಪ್ರೂವ್ ಆಗಿರೋ ಹಿನ್ನೆಲೆಯಲ್ಲಿ ಸಮಾವೇಶಗಳು ಮಾಡಿರೋದ್ರ ಬಗ್ಗೆ, ಮತ್ತೆ ಹಣನೇ ಇಲ್ದೇನೆ ನಾವು ಪಕ್ಷವನ್ನು ಕಟ್ಟೋದು, ಪಕ್ಷವನ್ನು ನಡೆಸೋದ್ರ ಬಗ್ಗೆ ಇವೆಲ್ಲರೂ ಕೂಡ ಬಹಳ ಸೊಗಸಾಗಿ ಒಳ್ಳೆ ವಿಚಾರಗಳನ್ನ ಹೇಳಿದ್ದಾರೆ. ನೀವು ಖಾಸಗಿ ಆಗಿ ಒಂದು ಪಕ್ಷ ಕಟ್ಟಕ್ಕೆ ಹೋದ್ರೆ ಅದ್ರಲ್ಲಿ ನಿಮ್ಗೆ ಯಶಸ್ಸಾಗತ್ತೆ ಅಂತ ನನಗೇನು ಅನ್ಸಲ್ಲ. ಇಷ್ಟು ಮಧ್ಯೆ ನೀವು ತೀರ್ಮಾನ ತಗೊಂಡ್ರೆ ನಿಮ್ಗೆ ಶುಭ ಆಗಲಿ ಅಂತ ಕೋರ್ತೇನೆ. ಭಾರತೀಯ ಜನತಾ ಪಾರ್ಟಿ ವಿಚಾರ ಸಿದ್ಧಾಂತ ಒಪ್ಪಿಕೊಂಡವ್ರು ಬಂದ್ರೆ ತುಂಬಾ ಸಂತೋಷ, ತುಂಬಾ ಸಂತೋಷ, ಸ್ವಾಗತ ಮಾಡ್ತೇನೆ. ಅದರಲ್ಲಿ ಏನು ಪ್ರಶ್ನೆ? ಪ್ರತಿಯೊಂದು ಅವರು ಎತ್ತಿದ ಪ್ರಶ್ನೆ ಕರ್ನಾಟಕದ ಜನರ ಪರವಾಗಿತ್ತು. ಅದು ಎಲ್ಲರನ್ನು ಕಾಡುವಂತಹ ಪ್ರಶ್ನೆ ಅದು. ನೀವು ಬೇರೆ ಪಾರ್ಟಿಗೆ, ಬಿಜೆಪಿಗೆ ಅದಕ್ಕೆಲ್ಲ ಸೇರುವ ಬದಲು ಬೇರೆ ಪಾರ್ಟಿಯನ್ನು ಕಟ್ಟಬೇಕು. ಹೇಳೋದಲ್ಲೂ ಮಾಡೋದಲ್ಲಿ ಭಾಳ ವ್ಯತ್ಯಾಸ ಇದೆ. ಅದು ರಾಜಕೀಯದಲ್ಲಿ ಸಾಧ್ಯ ಆಗಲ್ಲ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ ಅವರು. ಒಂದು ಅಟ್ಲೀಸ್ಟ್ ಬಡವ್ರಿಗಂತ ಒಂದು ಕಾರ್ಯಕ್ರಮ ಮಾಡ್ಬೇಕು ತಾನೆ. ಈಗ ಎಲ್ಲೋ ಒಂದು ಕಡೆ ಫಿಲ್ಮ್ ಲೈನಲ್ಲಿ ರಿಟೈರ್ಡ್ ಆಗಿದ್ದಾರೆ, ವಯಸ್ಸಾಗಿದೆ ಅವರಿಗೆ. ಅದು ಬೇರೆ ಆಲ್ಟರ್ನೇಟಿವ್ ಏನಾದ್ರು ಬೇಕು. ಹಾಗಾಗಿ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ, ಜಾತಿ, ದುಡ್ಡು, ಸ್ವಾರ್ಥ, ಗುಂಡಾಗಿರಿಯ ಮೂಲಕ ಇವತ್ತಿನ ರಾಜಕೀಯ ವ್ಯವಸ್ಥೆಯ ವಿರುದ್ಧ ಸುಪ್ರಸಿದ್ಧ ನಟರಾದಂಥ ಸನ್ಮಾನ್ಯ ಶ್ರೀ ಉಪೇಂದ್ರ ಅವರು ಏನು ಒಂದು ರಾಜಕೀಯದ ಬಗ್ಗೆ ಘೋಷಣೆ ಮಾಡಿದರೆ ಸ್ವಾಗತಾರ್ಹವಾಗಿದೆ. ಶ್ರೀರಾಮ ಸೇನೆಯ ಸಂಘಟನೆ ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡಿ ಅವ್ರಿಗೆ ಬೆಂಬಲಿಸ್ತೇವೆ ಅಂತನ್ನುವಂಥದ್ದು ಹೇಳ್ತಾರೆ. ಇಲೆಕ್ಷನ್ ಯಾವಾಗ ಇನ್ನೊಂದು 5-6 ತಿಂಗಳು ಇರ್ತೈತಿ, ಭಾಳ ಮಂದಿ ಹೊರಗೆ ಬರ್ತಾರೆ ಈ ಟೈಮ್ನಾಗ. 5-6 ತಿಂಗಳಿದ್ದಾಗ ಇನ್ನೂ ಭಾಳ ಮಂದಿ ಇವರು ಉಪೇಂದ್ರ ಒಬ್ಬರಲ್ಲ, ಇನ್ನೂ ಯಾರ್ಯಾರು ಬರ್ತಾರೆ ನೋಡಿ, ಯಾವ ಹುತ್ತನ್ಯಾಗ ಅದಾವ ಗುರ್ತಿಲ್ಲ. ಇನ್ನು ತಮಿಳ್ನಾಡಿನಲ್ಲಿ ಚಿತ್ರನಟರಿಗೆ ಬೇಕಾದಷ್ಟು ಪ್ರೋತ್ಸಾಹ ಸಿಕ್ಕಿದೆ, ಕರ್ನಾಟಕದಲ್ಲಿ ಸಿಗ್ತದೋ ಇಲ್ಲೋ ನೋಡಬೇಕು. ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ಇದು. ಏನಾರು ಅನ್ನಿಸ್ತಾ ನಿಮಗೆ ಎಲ್ಲ ಪ್ರಕೃತಿಗೆ ನೋಡಿದಾಗ? ಕರೆಕ್ಟಾಗಿ ಹೇಳಿದ್ದಾರೆ ಅನ್ನಿಸ್ತು ಸರ್, ಎಲ್ಲ ಕರೆಕ್ಟಾಗೇ ಇದ್ದಾರೆ. ನಿಮ್ಮನ್ನು ಬೈದ್ರು ಅಥವಾ ಇನ್ನೇನು ಅನಿಸಿತ್ತು, ನಿಮ್ಗೆ ಬೇಜಾರಾಯಿತು ಆ ಥರದ್ದೇನಿಲ್ಲ? ಏನಕ್ಕೆ ಅವ್ರವ್ರ ಅಭಿಪ್ರಾಯಗಳು. ನಾನು ಅವಳೇ ಅವಳ ಹೇಳ್ತಾ ಇದ್ದೆ, ಈ ದೇಶದಲ್ಲಿ 1,25,00,000 ಅಭಿಪ್ರಾಯಗಳಿದ್ದಾವೆ. ಎಲ್ಲ ಅಷ್ಟು ಜನ ಇದ್ದಾರೋ ಅಷ್ಟು ಅಭಿಪ್ರಾಯಗಳಿದ್ದಾವೆ. ಓಪನ್ ಹಾರ್ಟೆಡ್ಲಿ ಸ್ವೀಕರಿಸ್ತೀವಿ. ಇಲ್ಲ, ಸಂತೋಷ ಖಂಡಿತ. ಏನದು, ತಪ್ಪೇನು ಹೇಳಿಲ್ಲ. ಒಬ್ಬೊಬ್ಬರು ಸ್ವಾಗತಿಸಿದ್ದಾರೆ, ಒಬ್ರು ಹೇಳಿದ್ದಾರೆ ಏನೋ ವಯಸ್ಸಾಗ್ಬಿಟ್ಟಿದೆ. ಹೌದರು, ವಯಸ್ಸಾಗಿದೆ. ಟ್ರೂ ಹೌದು, ವಯಸ್ಸಾಗಿದೆ. ಅದರಿಂದ ಮೆಚುರಿಟಿ ಬಂದಿದೆ. ಯು ಕ್ಯಾನ್ ಹೈಡ್ ಎನಿಥಿಂಗ್ ಎಕ್ಸೆಪ್ಟ್ ದ ಏಜ್ ಅಂತಾರೆ ಅಲ್ವಾ. ಅದರಿಂದ ಪ್ರಭುತ್ವ ಏನನ್ನು ಬೇಕಾದ್ರೂ ಮುಚ್ಚಿಟ್ಟುಕೊಳ್ಳಬಹುದು, ವಯಸ್ಸನ್ನಲ್ಲ ಅಂತಾರೆ. ಮುಚ್ಚಿಟ್ಕೊಳ್ಳಿಲ್ಲ, ನಾವು ಕೆಲವು ಸತಿ ಶೂಟಿಂಗ್ ಸ್ವಲ್ಪ ಎಲ್ಲ ಅದಾದ್ರೂ ಮುಚ್ಚಿಟ್ಕೊಂಡಿರೋದಲ್ಲ, ಮರೆಮಾಚಿರುವುದು. ಮರೆಮಾಚಿರುವುದು ಅಷ್ಟೇ, ಮುಚ್ಚಿಟ್ಟುಕೊಳ್ಳೋದು ಬೇರೆ, ಮರೆಮಾಚೋದು ಬೇರೆ.